ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನದಿಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಮಹಾರಾಷ್ಟ್ರದ ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಕ್ಷಣ ಕ್ಷಣಕ್ಕೂ ನೀರಿನ ಮಾಹಿತಿ ಪಡೆಯಲಾಗುತ್ತಿದೆ. ಪ್ರವಾಹ ನಿಯಂತ್ರಿಸಲು ಜಿಲ್ಲಾಡಳಿತ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ನದಿ ತೀರದ ಜನ ಧೈರ್ಯದಿಂದಿರಬೇಕೆಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಹೇಳಿದರು. ಗುರುವಾರ ನಿಪ್ಪಾಣಿ ತಾಲೂಕಿನ ಹುನ್ನರ್ಗಿ, ಜತ್ರಾಟ್, ಬಿಯುಸಿ, ಯಡೂರ್ ಮುಂತಾದ ನದಿ ತೀರದ ಗ್ರಾಮಗಳಿಗೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಜೊತೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಈ ನೆರೆ ಹಾವಳಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಕಳೆದ ವರ್ಷದ ಅನುಭವ ನಮ್ಮ ಜಿಲ್ಲೆಗಿದೆ. ಯಾವ ರೀತಿಯಾಗಿ ನೀರು ಕೊಯ್ನಾದಿಂದ ಯಾವಾಗ ಬಿಡ್ತಾರೆ, ಎಷ್ಟು ಬಿಡ್ತಾರೆ ಅನ್ನೋದ್ರ ನಿರಂತರ ಮಾಹಿತಿಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಎಷ್ಟಾಗ್ತಾ ಇದೆ, ಎಷ್ಟು ನಮಗೆ ನೀರು ಬರ್ತಾ ಇದೆ ಅನ್ನೋದನ್ನು ನಮ್ಮ ಇಂಜಿನಿಯರ್ಸು ನಿರಂತರವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದು ಮತ್ತು ರಾಜಾಪುರ ಮತ್ತು ದೂಧಗಂಗಾದ ಏನು ನಮ್ಮ ಕಲ್ಲೋಳಿ ಹತ್ರ ಏನು ನೀರಿನ ಗೇಜ್ ನಮಗೆ ಗುರುತಾಗತಿ, ಅದ್ರ ಮೇಲಿಂದ ಯಾವ್ಯಾವ ಹಳ್ಳಿಗಳಿಗೆ ಬರಬೇಕನ್ನೋದು ನಮಗೆ ಅಂದಾಜಿದೆ. ಅದ್ರ ಪ್ರಕಾರ ನಾವು 7 ಹಳ್ಳಿಗಳಿಗೆ ಈಗಾಗಲೇ ಡಂಗರ ಸಾರಿದ್ದೀವಿ. ಮತ್ತು ನಿಪ್ಪಾಣಿ ಹತ್ತಿರ ಇರುವಂಥ 3 ಹಳ್ಳಿಗಳಿಗೆ ನಾವು ಈಗಾಗಲೇ ಭೇಟಿ ಮಾಡಿ ಬಂದಿದ್ದೀವಿ. ಅಲ್ಲಿಯೂ ಕೂಡ ಸ್ಥಳಾಂತರಗೊಳಿಸೋದಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದೀವಿ. ಮತ್ತು ಈ ಸಾರಿ ನಾವು ಕೋವಿಡ್ ಇರೋದರಿಂದ ಕೂಡ ದೊಡ್ಡದಾದ ಸೆಂಟರನ್ನು ಏನು ಪರಿಹಾರ ಕೇಂದ್ರ ಮೊದಲು ಏನು ಮಾಡ್ತಿದ್ವು ಅದಕ್ಕಿಂತಲೂ ದೊಡ್ಡದಾದಂಥ ಕೇಂದ್ರಗಳನ್ನು ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅಲ್ಲಿ ಮತ್ತು ಮಾಸ್ಕ್ ಎಲ್ಲ ಕೊಡಬೇಕು, ಸ್ಯಾನಿಟೈಸರ್ ಬಳಸಬೇಕು, ಅದನ್ನೆಲ್ಲ ವ್ಯವಸ್ಥೆಯನ್ನು ಮತ್ತು ಡಾಕ್ಟರ್ಸು ಅಲ್ಲೆಲ್ಲ ಅವ್ರಿಗೆ ಒದಗಿಸಬೇಕು, ಎಲ್ಲ ರೀತಿಯಿಂದ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಮತ್ತು ಅಲ್ಲಿ ಅದ್ರ ಜೊತೆ ದನಕರುಗಳನ್ನು ಕೂಡ ಏನು ಅವರು ಪರಿಹಾರ ಕೇಂದ್ರ ಇತ್ತು ಅದರ ಹತ್ತಿರನೇ ನಾವು ಒಂದು ದನಕರುಗಳಿಗೆ ಶೆಡ್ಗಳನ್ನು ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಎಲ್ಲ ರೀತಿಯಿಂದಲೂ ನಾವು ತಯಾರಿಯಲ್ಲಿದ್ದೇವೆ. ಯಾವುದೇ ತೊಂದರೆಗಳಾಗದಂತೆ ನೋಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಡ್ಯಾಮ್ ನೀರೇನು ಬಿಟ್ಟಿಲ್ಲ. ಡ್ಯಾಮ್ ನೀರು ಈಗ 65 TMC ಅಲ್ಲಿ ನೀರಿದೆ ಅಂತ, 105 TMC ಕೆಪಾಸಿಟಿ ಇರೋದು. ಈಗ 65 ಬೆಳಗ್ಗೆ ನಾನು ಸತಾರ ಜಿಲ್ಲಾಧಿಕಾರಿಯವ್ರ ಜೊತೆ ನಾನು ಮಾತಾಡಿದೆ ನಿನ್ನೆ. ಅವರು ನನಗೆ ವಾಟ್ಸಪ್ನಲ್ಲೂ ಹಾಕ್ತಾ ಇದ್ದಾರೆ, ಮಾಹಿತಿ ನಿರಂತರವಾಗಿ ನಮಗೆ ಸಿಗ್ತಾ ಇದೆ. ಏನು ಸಂಪರ್ಕದಲ್ಲಿದ್ದೇವೆ, ಅದನ್ನು ನೋಡಿಕೊಂಡು ನಾವು ಇಲ್ಲಿ ಮ್ಯಾನೇಜ್ ಮಾಡ್ತೀವಿ. ಏನು ತೊಂದರೆ ಆಗುತ್ತೆ ಸರ್? ಏನಾದರೂ ಎಕ್ಸ್ಟ್ರಾ ಬೋಟ್ಸ್ ಎಲ್ಲ ಏನಾದರೂ? ಬೋಟ್ಸ್ ಈಗಾಗಲೇ ನಮ್ಮದು NDRF ಟೀಮು ಇಲ್ಲಿ ಎಡರ್ವಾಡಿಯಲ್ಲಿ ದೇವಸ್ಥಾನದ ಹತ್ರ ಒಂದು 25 ಬೋಟ್ಸ್ ಇದ್ದಾವೆ. ಈಗ NDRF ಟೀಮು ಕೂಡ 25 ಜನ ಇದ್ದಾರೆ. ಮತ್ತು ನಾವು ಅದನ್ನು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇವತ್ತು ನಾನು ಒಂದು ಏಜೆನ್ಸಿ, ಕಾರವಾರ ಏಜೆನ್ಸಿಯವ್ರಿಗೂ ಮಾತಾಡಿದ್ದೀನಿ ಬೋಟ್ಗಳು ರೆಡಿ ಇಟ್ಕೊಳಕ್ಕೆ. ಮತ್ತು ಮಿಲ್ಟ್ರಿ, ನಮ್ಮ ಬೆಳಗಾವಿ ಮಿಲ್ಟ್ರಿ ಅವ್ರಿಗೂ ಮಾತಾಡಿದ್ದೀನಿ, ಅವರು ಕೂಡ ನಮಗೆ ಕೊಡ್ತಾರೆ ಬೋಟು. ಮತ್ತು ನನ್ನ ಈಗ ನಾವು 3 ಕಡೆ ಅಂತೂ ಇವತ್ತು ಹೇಳಿ ಬಂದಿದ್ದೀವಿ. ಎಲ್ಲಿ? BUC ಮತ್ತು ಸಿದ್ನಾಳ ಇನ್ನೊಂದು ಹಳ್ಳಿಯಲ್ಲಿ, ಹುನ್ನರಿಗೆ. ಆ 3 ಹಳ್ಳಿಗಳಲ್ಲಿ ನಾವು ಈಗಾಗಲೇ ಹೇಳಿ ಬಂದಿದ್ದೀವಿ, ಅಲ್ಲಿ ಪ್ರಾರಂಭ ಮಾಡ್ತಾರೆ. ಇನ್ನು ಎಲ್ಲಿ ನಮಗೆ ಮೊದಲೇ ಗೊತ್ತಾಗುತ್ತೆ ಮಾಹಿತಿ, ಕಳೆದ ವರ್ಷದ ಅನುಭವ ಇರೋದರಿಂದ ಇನ್ನೂ ಅಚ್ಚುಕಟ್ಟಾಗಿ ನಾವು ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ. ಅಲ್ಲ, ಅದು ನೋಡಬೇಕು. ಇನ್ನು ಮಳೆ ಯಾವ ರೀತಿ ಆಗ್ತೈತಿ, ಆ ಡ್ಯಾಮ್ಗಳು ಹೆಚ್ಚಿದೆ. ಅದೇ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ಎಲ್ಲ ಕೇಂದ್ರಗಳನ್ನು. ಮತ್ತು ನಮಗೆಲ್ಲ ಪಟ್ಟಿ ಇದೆ, ಎಲ್ಲಿ ನಾವು ತೆಗಿಬೇಕು, ಎಲ್ಲಿ ಪರಿಹಾರ ಕೇಂದ್ರ ತೆಗಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದಿದೆ. ಟೀಮ್ಗಳೆಲ್ಲ ರೆಡಿ ಇದ್ದಾವೆ, ನೋಡಲ್ ಆಫೀಸರ್ಗಳು ಮಾಡಿದ್ದೀವಿ. ಒಂದೊಂದು ಗ್ರಾಮ ಪಂಚಾಯತಿಗೂ ಒಬ್ಬ ನೋಡಲ್ ಆಫೀಸರ್ಗಳು ಮಾಡಿದ್ದೀವಿ. PDO, ವಿಲೇಜ್ ಅಕೌಂಟ್ ಒಟ್ಟು ಎಲ್ಲರಿಗೂ ಅಲರ್ಟ್ ಆಗಿರಾಕಿದ್ದೀವಿ. ಎಲ್ಲ ಟೀಮ್ ರೆಡಿ ಇದೆ ನಮ್ಮ ಸರ್. ಇವತ್ತು ಅಲ್ಲಿ ಸದಲ್ಗಾ ನದಿ ಇರತಕ್ಕಂಥ ಬ್ಯಾರೇಜ್ ನೀರು ಬಂದಿದೆ, ಹಂಗೆ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ವೆಹಿಕಲ್ಸ್ ಹೋಗ್ತಾ ಇದ್ದಾವೆ. ಸೊ ಇದು ಯಾವುದು ಕಂಟ್ರೋಲ್ ಆಗ್ತಿಲ್ಲ? ಇಲ್ಲ, ಆ ಥರದ್ದು ಜನ ರಿಸ್ಕ್ ತೊಗೊಳ್ಬಾರ್ದು. ಅದನ್ನು ನಾನು ನಿಗಾ ವಹಿಸ್ತೀನಿ, ಅಲ್ಲಿ ಅಧಿಕಾರಿಗಳಿಗೆ ನಾನು ಸೂಚನೆಗಳನ್ನ ಕೊಡ್ತೀನಿ ಆ ಥರ. ಯಾಕಂದರೆ ಅಂಥದ್ರಲ್ಲಿ ರಿಸ್ಕ್ ತೊಗೊಂಡು ಹೋಗಬಾರ್ದು ಜನ. ಹಾಂ.